ಅರುಣ್ ಅನ್ನೋದು ಬರೀ ಹೆಸರು ಮಾತ್ರ. ಇದನ್ನು ಯಾರು ಹೇಳಿರೋದು ಗೊತ್ತಾ? ಸೋಮಣ್ಣನವರ ಪುತ್ರ ಇದರ ಬಗ್ಗೆ ಮಾತನಾಡಿದ್ದಾರೆ. ಸೋಮಣ್ಣ ಅನ್ನುವ ಹೆಸರು ತೆಗೆದ್ರೆ ನಾನು ಸಾಮಾನ್ಯ ಮನುಷ್ಯ ಆಗ್ತೇನೆ. ಬೆಂಗಳೂರಿನಲ್ಲಿ ಸೋಮಣ್ಣನವರ ಪುತ್ರ ಅರುಣ್ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು 5-6 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ, ಇದುವರೆಗೂ ಕೂಡ ಯಾರಿಗೂ ಟಿಕೆಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ಮುಂದಿನ ದಿನಗಳಲ್ಲಿ ಜನ ಒತ್ತಾಯಿಸಿದರೆ ನಾನು ಯಾವುದೇ ಹೋರಾಟಕ್ಕಾದರೂ ಸಿದ್ಧ ಅಂತ ಅಂದಿದ್ದಾರೆ. ಮೈಸೂರು ಭಾಗದಲ್ಲಿ ಒಬ್ಬ ಈಗ ಪಕ್ಷ, ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ಏನೇ ತೀರ್ಮಾನ ತೊಗೊಂಡ್ರು ಅವರು ಒಂದು ದೊಡ್ಡ, ದೇ ವುಡ್ ಹ್ಯಾವ್ ಲುಕ್ಡ್ ಆಟ್ ದ ಬಿಗ್ಗರ್ ಕ್ಯಾನ್ವಸ್. ಸೊ ನಾವು ನೀವು ನೋಡೋದು, ಇವಾಗ ನಾನೇ ನೋಡಿದ್ರು ನಾನು ಒಂದು ಸಂಕುಚಿತ, ಒಂದು ನನ್ನ ಕಾಣಿಸೋಂಥ ಒಂದು ಏನು ಪರ್ಸ್ಪೆಕ್ಟಿವ್, ಇಟ್ ವಿಲ್ ಬಿ ಎ ಮೈಕ್ರೋ ಪರ್ಸ್ಪೆಕ್ಟಿವ್. ನಾನು ಗೋವಿಂದ ನಗರ ವಿಧಾನಸಭಾ ಕ್ಷೇತ್ರ ಮಾತ್ರ ನನಗೆ ಹತ್ತಿರದಲ್ಲಿ ನೋಡಿದ್ದೀನಿ, 224 ವಿಧಾನಸಭಾ ಕ್ಷೇತ್ರ ನಾನು ಹತ್ತಿರದಲ್ಲಿ ನೋಡಿಲ್ಲ. ಅವರು ಎಲ್ಲ ರೀತಿಯ ಸಮೀಕ್ಷೆಯನ್ನು ತರಿಸ್ಕೊಂಡು, ಎಲ್ಲ ರೀತಿಯ ಇದನ್ನು ತರಿಸ್ಕೊಂಡು, ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಪ್ರಬಲವಾದಂಥ ಒಬ್ಬ ನಾಯಕ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಸೋಮಣ್ಣವ್ರಿಗೆ ಈ ಥರ ಒಂದು ಮಹತ್ತರವಾದಂಥ ಒಂದು ಇವತ್ತು ಅವ್ರಿಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ ಅಂದರೆ, ಇದು ಸೋಮಣ್ಣವ್ರ ಮೇಲೆ ಇಟ್ಟಿರೋಂಥ ಪಕ್ಷದ ನಂಬಿಕೆ, ಹಾಗೂ ಅಮಿತ್ ಶಾ ಅವರು ಹಾಗೂ ನಮ್ಮ ನರೇಂದ್ರ ಮೋದಿ ಅವರ ಒಂದು ಕಾನ್ಫಿಡೆನ್ಸ್ ಏನಿದೆ ಅವ್ರ ಬಗ್ಗೆ, ಅದು ಎತ್ತಿ ಆಡತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅದೇ ರೀತಿಯಾಗಿ ಅವ್ರು ಕೊಟ್ಟಿರೋಂಥ ಜವಾಬ್ದಾರಿನ, ಹಾಗೂ ಅವ್ರು ಇಟ್ಟಿರುವಂಥ ನಂಬಿಕೆನ, ಹಾಗೂ ಅವರು ತೋರಿಸಿರುವಂಥ ಏನು ಈ ಒಂದು ಸೋಮಣ್ಣವ್ರ ಬಗ್ಗೆ ತೋರಿಸಿರುವಂಥ ಕಾನ್ಫಿಡೆನ್ಸ್ನ ಸೋಮಣ್ಣವ್ರು ಉಳಿಸೇ ಉಳಿಸ್ಕೊತಾರೆ, ಹಾಗೂ ಅವರು ಅದಕ್ಕೆ ಶತಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ ಸರ್. ಅರುಣ್ ಸೋಮಣ್ಣ ತೆಗೆದ್ರೆ ಅರುಣ್ ಕೇವಲ ನಿಮಿತ್ತ ಮಾತ್ರ.